हाय फ्रेंड्स हेगिदीरा वेलकम वेलकम बैक टू मई यूट्यूब चैनल नानू निम्म प्रीतिया प्रीति सुप्रीता इवत नानोंदु आरोग्यकर रेसिपी जो बंदी अदेनु अंत इवागले निम्गे गोत्तागिरबहुदु वीडियो स्टार्ट माडुवागले गोत्तागिरबहुदु तुम्बने ओंदु रुचिकरवाद रेसिपी अंतने हेळबहुदु तुम्बा सरळवागिद्रु अष्टे रुचियागि इर्तदे अर्ध कपनष्टु तेंगिन तुरिन मिक्सि जारिगे हाक्कोळ्ता इदिनि हागे नानु स्वल्प गांधारि मेणसु हाक्कोळ्ता इदिनि नंतर अर्ध इंचियष्टु शुंठि अर्ध ईरुळ्ळिन कट् माड्कोंडु हाक्ता इदिनि रुचिगे एष्टु बेकु अष्टु उप्पु ಹಾಗೆ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕೊಂಡಿದ್ದೀನಿ ನಂತರ ಒಂದು ಪ್ಯಾಷನ್ ಫ್ರೂಟ್ ಅನ್ನು ಕಟ್ ಮಾಡ್ಕೊಂಡು ಅದರ ಒಳಗಿನ ಪಲ್ಪ್ ಅನ್ನು ಹಾಕೋಬೇಕು ನಾನಿಲ್ಲಿ ಕಾಯಿ ಮೆಣಸು ಅಂದ್ರೆ ನಾವು ಗಾಂಧಾರಿ ಮೆಣಸು ಯೂಸ್ ಮಾಡಿದ್ದು ಒಂದು ಬೇರೆ ಟೈಪ್ ಗಾಂಧಾರಿ ಮೆಣಸು ಒಂದು ವೇಳೆ ಅದು ಇಲ್ಲ ಅಂದ್ರೆ ಬೇರೆ ಕಾಯಿ ಮೆಣಸು ಯೂಸ್ ಮಾಡಬಹುದು ಆದರೆ ಗಾಂಧಾರಿ ಮೆಣಸು ಇದ್ರೆ ಅದನ್ನೇ ಹಾಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ಇವಾಗ ಪ್ಯಾಷನ್ ಫ್ರೂಟ್ ಅನ್ನು ನೋಡಿ ಹಣ್ಣಾಗಿರೋ ಪ್ಯಾಷನ್ ಫ್ರೂಟ್ ಇದನ್ನ ನಾನೀಗ ಇದರ ಒಳಗಿನ ಪಲ್ಪ್ ಅನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನು ಅಂದ್ರೆ ಕಾಯಿ ಚಟ್ನಿ ಮಾಡ್ತಾರೆ ಆದರೆ ಕಾಯಿ ತಿಂದ್ರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆದಲ್ಲ ಅಂತ ಹೇಳ್ತಾರೆ ಸೋ ಹಣ್ಣು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಣ್ಣಾದರೂ ಏನೂ ಆಗಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ನಾನಿವತ್ತು ಒಂದು ವಿಧದಲ್ಲಿ ಚಟ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಧದಲ್ಲಿ ಚಟ್ನಿ ನಾನು ಸದ್ಯದಲ್ಲೇ ಅದನ್ನ ಕೂಡ ಶೇರ್ ಮಾಡ್ತೀನಿ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಫ್ಯಾಷನ್ ಫ್ರೂಟ್ ಏನಾದರೂ ನಿಮ್ಮ ಅಕ್ಕಪಕ್ಕ ಎಲ್ಲ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಇರ್ತದೆ ಈಗ ನಾನು ಸ್ವಲ್ಪ ಅಂದರೆ ಒಂದು ಕಾಲ್ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀವು ಎಷ್ಟೇ ನುಣ್ಣಗೆ ರುಬ್ಕೊಂಡ್ರು ಇಲ್ಲಿ ಬೀಜ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಒಂದು ಹೌದ ಅಲ್ವಾ ಸಿಕ್ಕಿದಾಗೆ ಆಗುತ್ತೆ ಆದರೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದನ್ನ ನಾನೊಂದು ಬೇರೆ ಬೌಲ್ಗೆ ಹಾಕ್ತಾ ಇದ್ದೀನಿ ಈ ಚಟ್ನಿ ಇದಕ್ಕೆ ಒಗ್ಗರಣೆ ಹಾಕದೆ ಹಾಗೇನೂ ಸೇವಿಸ್ಬೋದು ಅಂದರೆ ಇಷ್ಟೇ ಮಾಡ್ಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಶುಂಠಿ ಆಪ್ಷನಲ್ಲಿ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅರ್ಧ ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಈಗ ಒಗ್ಗರಣೆಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಒಂದು ಚಮಚ ಸಾಸಿವೆ ಹಾಗೆ ಒಂದು ಕೆಂಪು ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆಗುವಾಗ ಇದನ್ನ ನಾನು ಚಟ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರೋಸ್ಟ್ ಆಗಿದೆ ಇದನ್ನ ನಾನು ಚಟ್ನಿಗೆ ಹಾಕ್ಕೊತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಚಟ್ನಿ ಯಾವ ಒಂದು ಅನ್ನದ ಜೊತೆನೂ ಟೇಸ್ಟ್ ಆಗುತ್ತೆ ಅಥವಾ ಜೀರಾ ರೈಸ್ ಘೀ ರೈಸ್ ಈ ರೀತಿ ರೈಸ್ ಐಟಮ್ ಎಲ್ಲ ನಾವು ಮಾಡ್ತೀವಲ್ವ ಅದರ ಜೊತೆಗೇನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂದರೆ ನಾವು ಸಲಾಡ್ ಬದಲಿಗೆಲ್ಲ ಈ ರೀತಿ ಚಟ್ನಿ ಮಾಡಿಕೊಂಡು ಅದನ್ನ ಸೇವಿಸ್ಬೋದು ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಆಗ ನಮ್ಮ ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ಒಂದು ರೆಸಿಪಿ ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಲೇಬೇಕು ಟ್ರೈ ಮಾಡಿ ನೋಡಿ ಹಾಗೆ ಈ ಒಂದು ವಿಡಿಯೋದ ಅನಿಸಿಕೆ ಏನಿದೆ ಅದನ್ನ ನಮಗೆ ಕಮೆಂಟ್ ಮೂಲಕ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಯಾವುದೇ ಒಂದು ಕಮೆಂಟ್ ಮಾಡಿದರೂ ಅದು ನೀವು ನನಗೆ ಮಾಡೋ ಸಪೋರ್ಟ್ ಅಂದ್ಕೊಳ್ತೀನಿ ಥ್ಯಾಂಕ್ ಯು